ಕೊಟ್ಟೆ, ಈಗ 600 ಭರವಸೆ ಕೊಟ್ಟಿದ್ರು, 50 ಮಾಡವರಿಗೆ 950 ಮಾಡಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ, ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ನವ ಕರ್ನಾಟಕಕ್ಕೆ. ನೋಡಿ ಅದೇ ಅವೆಲ್ಲ ಅವೆಲ್ಲ ಮುತ್ತು ರತ್ನಗಳಿದ್ದಂಗೆ. ಒಂದ್ ಲಂಚ, ಒಂದ್ ಮಂಚ, ಒಂದ್ ಸ್ಯಾಂಟ್ರೋ, ಈ ಬೆನ್ಸು ಇವೆಲ್ಲ ಇದೆಯಾ? ಈ ಇವೆಲ್ಲ ಹೆಣ್ಮಕ್ಳುಗಳಿಗೆ ಒಂದ್ ಮೂಗ್ ಬಿಟ್ಟಿದ್ರೆ ಒಂದ್ ಚೆನ್ನ ಒಂಥರ ಕಾಣ್ತಾಳೆ, ಕಿವಿಗಿಟ್ರು ಒಂದ್ ಕಾಣ್ತಾರೆ, ಈ ಕುಂಕುಮ ಇಟ್ಟರು ಒಂಥರ ಕಾಣ್ತಾಳೆ. ಹಂಗೆ ಒಂದೊಂದು ಸರ್ಕಾರಕ್ಕೆ ಒಂದೊಂದು ಅದು ಒಂದೆಲ್ಲ ಶೋಭೆ ತರುವಂಥದ್ದು, ಒಂದು ಗುರುತು ಅವೆಲ್ಲ. ಹಾಂ, ಮತ್ತು ಆಲ್ ಇದು ಒಂದು PSI ಸ್ಕ್ಯಾಂಡ್ಲು, ಒಂದು ಅನ್ಎಂಪ್ಲಾಯ್ಮೆಂಟ್ ಸ್ಕ್ಯಾಂಡ್ಲು. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಒಂದು ಕಾಂಟ್ರಾಕ್ಟ್ರು, ಒಂದು 40% ಕಮಿಷನ್ನು, ಆತ್ಮಹತ್ಯೆ ಇವೆಲ್ಲ ಕೂಡ ಬಿ ರಿಪೋರ್ಟ್ ಸರ್ಕಾರ. ಇದೊಂದು ಬಿ ರಿಪೋರ್ಟ್ ಸರ್ಕಾರ, ಪ್ರತಿಯೊಂದಕ್ಕೂ ಅವನು ತನಿಖೆ ಮಾಡೋಕ್ಕಿಂತ ಮುಂಚಿತಾಗೆ ಬಿ ರಿಪೋರ್ಟ್ ಕೊಟ್ಬಿಡೋದು, ಅವರೇ ಹೇಳ್ಬಿಡೋದು ಇದು ಭಾಳ ಫ್ರೀಯಾಗಿ ಫೇರಾಗಿ ಬಂದ್ಬಿಡ್ತಾರೆ ಅಂತೇಳಿ. ಇಲ್ಲಿ ಒಂದು ಫ್ಯಾಕ್ಟ್ರಿನ 650 ಕೋಟಿ ರೂಪಾಯಿ ಆಗಿದೆ. ಆ ಸೋಮಶೇಖರ್ ಏನು ಮಾಡ್ತಾಯಿದೆ ಗೊತ್ತಿಲ್ಲ, CM ಏನು ಮಾಡ್ತಾಯಿದೆ ನಿಮ್ಮ ಜಿಲ್ಲೆಯಲ್ಲಿ ನಾನು ಹೆಸರು ಹೇಳೋಕೆ ಹೋಗಲ್ಲ. 650 ಕೋಟಿ ರೂಪಾಯಿ DCC ಬ್ಯಾಂಕ್ ನಮ್ಮ ರೈತರ ದುಡ್ಡು. ಇವತ್ತು ಗಂಟೆ ಮುಚ್ಚಾಕೊಂಡು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ ಎಲ್ಲ ನೋಟಿಸ್ ಕೊಟ್ಟು ಕೊಟ್ಟು ಸುಮ್ಮನೆ ಒಳಗಡೆ ಹೋಗಕ್ಕಾಗ್ತಾಯಿಲ್ಲ. ಅವರೇನು ಲೋನ್ ಕೊಟ್ಟವರೇ ಆ ಫ್ಯಾಕ್ಟ್ರಿನೇ ಇಲ್ಲ, ಅದೇನೋ ಒಂದು ಆಲ್ಕೋಹಾಲ್ ಫ್ಯಾಕ್ಟ್ರಿನೋ ಅದೇನೋ ಎಥನಾಲ್ ಫ್ಯಾಕ್ಟ್ರಿನೋ ಅವೆಲ್ಲ ಏನೂ ಇಲ್ಲ. ಸುಮ್ಮನೆ ಏನಿಲ್ಲ, ಬರೀ ಮಾಡಿಕೊಂಡು ನಾವು ಕಾಯ್ತಾ ಇದ್ದೀವಿ. ಸದ್ಯ ಮಂತ್ರಿ ಮಾಡಲಿ ಅಂತ ಇದ್ದೀವಿ, ಅದೇನೋ ದಿನ ಇವತ್ತು ಮಂತ್ರಿ ನಾಳೆ ಮಂತ್ರಿ ಅಂತ ಇದ್ದಾರೆ, ಮಾಡಲಿ ಅಂತ ಇದ್ದೀವಿ ನಾವು. ನಮ್ದೇನು ಅಲ್ಲಲ್ಲ, ಬರಬೇಕಲ್ಲ ನಮಗೆ ಇಂಥ ಮುತ್ತು ರತ್ನಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರಲ್ಲ. ವಿ ವಾಂಟ್ ಅವ್ರು ಯಾರ್ಯಾರು ಮಂತ್ರಿ ಎಕ್ಸ್ಪ್ಯಾನ್ಷನ್, ಅದಕ್ಕೆ ಏನು ಮಾತಾಡ್ತಾರೆ, ಎಕ್ಸ್ಪ್ಯಾನ್ಷನ್ ಮಾಡಲಿ ಅಂತಲೇ ಕಾಯ್ತಾ ಇದ್ದೀವಿ. ಜನರ ಮುಂದೆ ಇಡಬೇಕಲ್ಲ ಇಂತಿಂಥ ಮುತ್ತು ರತ್ನಗಳನ್ನು, ಇಂಥ ಡೈಮಂಡು, ಕೊಯ್ನೂರು ಡೈಮಂಡು, ಎಮರಾಲ್ಡು. ನೋಡ್ರಿ, ನಾವು ಯಾರು ಕ್ಯೂ ಮೇಲೆ ಹೋಗಿ ಮಾಡಿಕೊಂಡಿಲ್ಲ, ಯಾರು ನಡೆಸಿ ನಮ್ಗೆ ಅಲ್ಲಿಸ್ಟ್ ಬಾದಾಡ್ಬಿಟ್ಟು ವ್ಯಕ್ತಿ. ನಾನು ಕೇಳ್ತಾ ಇರೋದು BJP ಸರ್ಕಾರ, ಕೋಪರೇಷನ್ ಮಿನಿಸ್ಟ್ರು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು, DCC ಬ್ಯಾಂಕ್ ಅಧ್ಯಕ್ಷರು, 20 ಕೋಟಿ ಕೊಟ್ಟವನು ಇನ್ನೂ 600 ಕೋಟಿ ಕೊಟ್ಟವನು ಅರಾಜಾಗಿಸ್ತಾ ಇಲ್ಲ, 20 ಕೋಟಿ ಕೊಟ್ಟಿರೋ ಪ್ರೈವೇಟ್ ಫ್ಯಾಕ್ಟ್ರಿ ಅರಾಜಾಗ್ತಾ ಇದೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.